ನಮ್ಮದು ಎಷ್ಟೇ ಸೀಟ್ ಕೊಡ್ಲಿ ನಾವು ಸೀಟ್ ಮೇಲೆ ನಾವು ಫೈಟ್ ಮಾಡಲ್ಲ ಮೋದಿ ಅವರು ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಆಗ್ಬೇಕು ಅದೇ ನನ್ನ ಕನಸು ಆ ಕನಸನ್ನ ನೆನ್ಸ್ ಮಾಡ್ತೀನಿ ಅಂತ ನಾನು ಅಶ್ವತ್ ಅವರು ಅವ್ರ ಮನೆಗೆ ಹೋಗಿ ಒಂದು ಗಂಟೆಗೆ ಕೂತ್ ಮಾತಾಡಿದಾಗ ಅವರು ಒಂದೇ ಒಂದು ಹೇಳಿದ್ದು ನಾನು ಈ ಕಣ್ಣಲ್ಲಿ ಮತ್ತೆ ಈ ಅವರು ಪ್ರಧಾನಿ ಆಗ್ಬೇಕು ಅದನ್ನ ನೋಡಬೇಕು ನಾನು ಅನ್ನೋ ಮಾತನ್ನ ದೇವೇಗೌಡರು ಹೇಳಿದ್ದಾರೆ ಈ ಮಂಡ್ಯ ಕ್ಷೇತ್ರದಿಂದ ಒಂದಷ್ಟು ಅಭಿಮಾನಿಗಳು ಇಲ್ಲೇ ಸ್ಪರ್ಧೆ ಮಾಡಬೇಕು ಅಂತ ಹೇಳ್ತೇವೆ ಕುಮಾರಸ್ವಾಮಿ ಅವರು ಹೇಳ್ತಾರೆ ನೋಡಿ ಇನ್ನು ಸೀಟ್ ಹಂಚಿಕೆ ಎಲ್ಲಿ ಏನೂ ಆಗಿಲ್ಲ ಜೆ ಡಿ ಎಸ್ಗೆ ಎಲ್ಲೇ ಕೊಟ್ಟರು ಕೂಡ ನಾವೆಲ್ಲರೂ ಕೂಡ ಸಾಮಾನ್ಯ ಕಾರ್ಯಕರ್ತರು ನನಗನ್ಸ್ತತೆ ಈ ಇನ್ನೊಂದು ಹದಿನೈದು ಇಪ್ಪತ್ತು ದಿನದಲ್ಲಿ ನಾವು ಮತ್ತು ಜೆ ಡಿ ಎಸ್ ಒಟ್ಟೊಟ್ಟಿಗೆ ಎಲ್ಲ ಕಡೆ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡ್ತೀರಿ ಕಾರ್ಯಕರ್ತರನ್ನ ಜೋಡ್ನೋ ಅಂತ ಕೆಲಸವನ್ನ ಮಾಡ್ತಿರಿ ಜೆ ಡಿ ಎಲ್ಲೆಲ್ಲಿ ಸೀಟು ಕೊಡ್ತಾರೋ ಅದೆಲ್ಲವನ್ನ ಅಂತ ಜವಾಬ್ದಾರಿ ಬಿಜೆಪಿ ಮೇಲೆ ಬಿ ಜೆ ಪಿಗ ಎಲ್ಲೆಲ್ಲಿ ಸೀಟ್ ಕೊಡ್ತಾರೋ ಅದನ್ನು ಗೆಲ್ಸುವಂಥ ಜವಾಬ್ದಾರಿ ಜೆ ಡಿ ಎಸ್ ಮೇಲಿದೆ ಅದರಿಂದ ಮನಸ್ಸ ಇಲ್ಲಿ ಈ ಮೊದಲು ಕಾಂಗ್ರೆಸ್ ಜೆ ಡಿ ಎಸ್ ಹೊಂದಾಣಿಕೆ ಮನಸ್ಸು ಪೂರ್ತಿ ಆಗಿರಲಿಲ್ಲ ಯಾಕಂದರೆ ಸಿದ್ದರಾಮಯ್ಯವರು ದಿನ ಕೇಟ್ಲೆ ಕೀಟ್ಲೆ ಕೀಳ್ತಾನೆ ಇರೋರಲ್ಲಿ ಕುಮಾರಸ್ವಾಮಿನ ಕಂಡ್ರೆ ದಿನ ಕೀಟ್ಲೆ ಕೀಳೋರು ನಮ್ದಂಗೆ ಅಲ್ಲ ನಮ್ಮ ಮನಸ್ಸು ಒಂದಾಗಿದೆ ಪಾರ್ಟಿ ಅಲ್ಲ ಮನಸ್ಸು ಒಂದಾಗಿದೆ ಪಾರ್ಟಿನೂ ಒಂದಾಗಿದೆ ನಮ್ಮ ಕಾರ್ಯಕರ್ತರು ಕೂಡ ಒಟ್ಟಿಗೆ ಕೆಲಸ ಮಾಡ್ತೀರಿ ಅಣ್ಣ ತಮ್ಮಂದ್ರ ರೀತಿ ಅಣ್ಣ ತಮ್ಮಂದಿರ ಆ ಜೋಡೆತ್ತಲ್ಲ ಅದು ಡೂಪ್ಲಿಕೇಟ್ ಜೋಡೆತ್ತು ಯಾವುದು ಹಿಂದೆ ಕೈ ಎತ್ತಿದ್ರಲ್ಲ ಮಂಡ್ಯದಲ್ಲಿ ಹಿಂಗೆ ಕುಮಾರಸ್ವಾಮಿ ಎತ್ತಿಲ್ಲ ಕೈ ಅವ್ರೆತ್ತಿ ಹಿಡ್ಕೊಳ್ಳೋರು ಯಾರು ಡಿ ಕೆ ಕುಮಾರ್ ಎತ್ತೆತ್ತಿ ಕೈ ಹಿಡಿಯೋರು ಅವ್ರು ಯಾರ್ಯಾರು ಕೈ ಎತ್ತಿ ಹಿಡಿದ್ರು ಎಲ್ಲರೂ ಪಾಪ ಗಾಳಿ ಪಟ್ಟಿದ್ರ ಸೂತ್ರ ಇಲ್ದಂಗೆ ಎಲ್ಲರೂ ಓಡ ಹೀಗೆ ನಮ್ಮದು ಕೈ ಎತ್ತೋ ಜೋಡೆ ಎತ್ತಲ್ಲ ನಮ್ಮದು ಅಣ್ಣ ತಮ್ಮಂದರ ರೀತಿ ಅಣ್ಣ ತಮ್ಮಂದರ ರೀತಿ ನಾವು ಮತ್ತು ಜೆ ಡಿ ಎಸ್ ಅವರು ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಮಗದೊಮ್ಮೆ ಪ್ರಧಾನಿ ಮಾಡೋಕ್ಕೆ ಕಾಯ ವಾಚ ಮನಸ ಕೆಲಸ ಮಾಡ್ತೀರಿ ಮುಂದೆ ಬರೋದು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಮೋದಿನೇ ಪ್ರಧಾನ ಮಂತ್ರಿ ಅದನ್ನ ತಪ್ಸೋಕ್ಕೆ ಈ ಕಾಂಗ್ರೆಸ್ಸಿನ ಈ ಚೇಲಗಳ ಕೈಲಿ ಕಾಂಗ್ರೆಸ್ಸಿನ ಬಾಯಿ ಬಡ್ಕ್ರ ಕೈಲಿ ಸಾಧ್ಯನೇ ಇಲ್ಲ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ